ನಮಸ್ತೆ ಸರ್. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಊರು ಹೆಸರು ಬೇಡ ಸರ್. ಊರು ಹೆಸರು ಬೇಡ, ಸರಿ ಆಯ್ತು. ನಿಮ್ ಜೊತೆ ಮಾತಾಡ ತುಂಬಾ ಖುಷಿ ಆಯ್ತು ಸರ್. ಅಯ್ಯೋ, ಯಾಕೆ ಯಾಕೆ ಅಷ್ಟೊಂದು ಖುಷಿ? ನಾನ್ ಒಂದೂವರೆ ವರ್ಷದಿಂದ ನಿಮ್ ವಿಡಿಯೋಸ್ ನೋಡ್ತಾ ಇದ್ದೀನಿ ಸರ್. ಹೌದಾ? ಒಂದೂವರೆ ವರ್ಷ? ಸರಿ ಆಯ್ತು. ಏನ್ ಮಾಡ್ಕೊಂಡಿರೋ? ಏನಿಲ್ಲ ಸರ್, ಮನೆಯಲ್ಲೇ ಇರ್ತೀನಿ. ಮನೆಯಲ್ಲೇ ಇರ್ತೀರ? ಕಾರ್ಯಕ್ರಮ ಹಾಗೆ ಸಿಕ್ಕಿದ್ದೆ ಯಾರಾದ್ರೂ ಹೇಳಿದ್ದ? ಹೇಳಿದ್ದಲ್ಲ ಸರ್, ಹಾಗೆ ಸಿಕ್ಕಿದ್ದು. ಹಾಗೆ ಸಿಕ್ಕಿದ್ದು, ಸರಿ ತಾಯಿ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ನೀವ್ ಹೇಗಿದ್ದೀರ ಸರ್? ಬಹಳ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸರಿ ಆಯ್ತು, ಸ್ವಲ್ಪ ಜೋರ ಮಾತಾಡ್ಬೇಕು. ಒಳ್ಳೇದು, ಹೇಳವ. ಸರ್, ನಂಗೆ ಹೇಗ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೊತ್ತು ಮಾಡ್ಕೊಂಡು ಆಮೇಲೆ ಫೋನ್ ಮಾಡ್ತೀರಾ? ಆಮೇಲೆ ಅಂದ್ರೆ ಇನ್ನೊಂದು ವರ್ಷ ಆಗ್ಬೋದು, ಗೊತ್ತಿಲ್ಲ. ತುಂಬಾ ಹೇಳ್ಕೋದಿದೆ ಸರ್, ಆದ್ರೆ ಈಗ ಸ್ವಲ್ಪನೇ ಹೇಳ್ಕೊತೀನಿ. ಇರ್ಲಿ ಇರ್ಲಿ ಇರ್ಲಿ, ತೊಂದ್ರೆ ಇಲ್ಲ. ಮನ್ಸಾರಿ ಮಾತಾಡವ, ಅಷ್ಟು ನಂಬಿಕೆ ಇಟ್ಟು ಫೋನ್ ಮಾಡಿದೀಯ. ನಿನ್ನ ಮನ್ಸಲ್ಲಿ ಏನೂ ಗೊಂದಲ ಉಳಿಬಾರ್ದು, ಏನೂ ನೋವು ಉಳಿಬಾರ್ದು. ಈ ಕರೆ ಮಾಡಿದ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಅಂತಿಮವಾಗಿ ಅವ್ರ ಉದ್ದೇಶ ಏನಂದ್ರೆ, ಯಾಕಂದ್ರೆ ದುಃಖಕ್ಕೆ ಎಲ್ರಿಗೂ ನಮ್ದೇ ಆದ ಕಾರಣಗಳಿದ್ದಾವೆ, ಹೌದಲ್ಲ? ಆದ್ರೆ ಅದನ್ನ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ನಮಗಾದ ನಷ್ಟವಲ್ಲ, ಅಥವಾ ಭಗವಂತ ನಮಗೆ ಮಾಡಿದ ಮೋಸ ಏನಲ್ಲ. ಅದಂಗಾಗಿದ್ದಕ್ಕೆ ಭವಿಷ್ಯದಲ್ಲಿ ನಿಮ್ ಬದುಕು ಚೆನ್ನಾಗಿರೋದು. ಈಗ ಯಾರೋ ಒಂದಷ್ಟು ಕೆಟ್ಟ ಫ್ರೆಂಡ್ಸ್ನ ಭಗವಂತ ಯಾವುದೋ ಕಾರಣಕ್ಕೆ ದೂರ ಮಾಡಿಬಿಟ್ಟ ಅಂದಾಗ ನಮಗೆ ಅವ್ರ ಜೊತೆ ಇದ್ದ ಬಾಂಧವ್ಯಕ್ಕೋಸ್ಕರ ನಮಗೆ ಅಳು ಬರ್ಬೋದು, ಅಯ್ಯೋ ದೂರ ಮಾಡಿಬಿಟ್ರಲ್ಲ ಅಥವಾ ದೂರ ಆದ್ರಲ್ಲ ಅಂತ. ಆದರೆ ನಿನ್ನ ನಾಳೆಯ ಉತ್ತಮ ಜೀವನಕ್ಕೋಸ್ಕರ ಇಂದು ಕೆಲವರನ್ನು ದೂರ ಮಾಡುವುದು ಅಂದರೆ ನಿನಗೆ ಏನು ಬೇಕು ಅಂತ ಭಗವಂತನಿಗೆ ಗೊತ್ತು. ಬಟ್ ನಾವು ಅಂದ್ಕೊಂಡಿದ್ನೆಲ್ಲ ಭಗವಂತ ತಥಾಸ್ತು ಅಂತ ಹೇಳಲಿಕ್ಕೆ ಆಗಲ್ಲ. ಹಂಗಂತ ಹೋದರೆ ಈ ಜಗತ್ತು ಉಳಿಯೋಲ್ಲ, ಯಾಕಂದರೆ ದೇವ್ರ ಹತ್ರ ಯಾರ್ಯಾರು ಏನೇನು ಕೇಳ್ಕೊಳ್ತಾರೆ, ಹೌದಲ್ವಾ? ದೇವ್ರು ಎಲ್ಲದಕ್ಕೂ ಸರಿ ಕಣಪ್ಪ ಸರಿ ಕಣಪ್ಪ ಅಂತ ತಥಾಸ್ತು ಅಂದ್ಬಿಟ್ಟಿದ್ರೆ, ಯಾರೊಬ್ಬ ದೇವ್ರು ದೇವಸ್ಥಾನ ಮುಂದಕ್ಕೆ ಹೋಗಿ, ದೇವ್ರೆ ಅಮ್ಮ ನಮ್ಮ ಮನೆ ಪಕ್ಕದವ್ನು ಇವತ್ತು ಸತ್ತೆ ಹೋಗ್ಲಿ, ಅವನ್ ನನ್ನ ಕಂಡ್ರಾಗಲ್ಲ ಅವನಿಗೆ, ಅಥವಾ ಅವನ್ ಬೆಳೀತಾವನೇ ಅವನ ಇವತ್ತು ಸತ್ತೆ ಹೋಗ್ಬಿಡ್ಲಿ ಅಂತ ದೇವ್ರ ಹತ್ರ ಹಿಂಗೆ ಕೇಳ್ಕೊಳೋರು ಇರ್ತಾರೆ, ಹೌದಲ್ಲ? ಕೇಳಿದ್ನೆಲ್ಲ ದೇವ್ರು ಕೊಡಲ್ಲ, ಹಂಗೆ ಕೊಡಂಗಿದ್ದಿದ್ರೆ ಅಷ್ಟೇ ಕತೆ. ದೇವ್ರಿಗೆ ಗೊತ್ತು ನಮ್ಗೇನು ಬೇಕು ನಮ್ಗೇನು ಬೇಡ ಅಂತ. ಅದಕ್ಕೆ ಹೇಳಿದೆ. ಸರಿ ಆಯ್ತು, ಹೇಳವ ಏನಾಯ್ತು? ಈಗ ನಮ್ ತಾಯಿಯವರಿಗೆ ಹುಷಾರಿಲ್ಲ ಸರ್. ಈಗ ನಾನು ಈಗ ಒಂದ್ 15 ದಿವಸದಿಂದ, ಆದ್ರೆ ಈಗ ನಾನು ಗಂಡನ ಮನೆಯಲ್ಲಿ ಇದ್ದೀನಿ. ನಂಗ್ ತವ್ರ ಮನೆ ಕರಿತಾ ಇದ್ದಾರೆ ಬಾ ಅಂತೇಳಿ. ಆದ್ರೆ ಗಂಡನ ಮನೆಯಲ್ಲಿ ಮನೆ ಕಟ್ತಾ ಇದೇವಲ್ಲ ಸರ್, ಇಲ್ಲೇ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ. ನಂಗ್ ಹೋಗ್ಬೇಕು ಬೇಡ್ವಾ, ಹೋಗ್ಬೇಕು ಬೇಡ್ವಾ ಅಂತ ಗೊಂದಲ, ಏನೋ ಒಂಥರ ಹೋಗ್ಲೋ ಬೇಡವಾ ಅಂತ ವಿಚಾರ ಮಾಡ್ತಾ. ನಿಮ್ ತಾಯಿ ನೋಡ್ಕೊಳ್ಳೋಕೆ ಯಾರು ಇಲ್ವಾ? ಅಂದ್ರೆ ಈಗ ಸದ್ಯ ನಮ್ಮ ಅಕ್ಕ ನೋಡ್ಕೋತಾ ಇದ್ದಾರೆ. ನಿಮ್ಮ ಅಕ್ಕ ಅಂದ್ರೆ ನೀವು ಗಂಡ ಮಕ್ಳು ಯಾರು ಇಲ್ಲ, ನೀವಿಬ್ರು ಹೆಣ್ಮಕ್ಳೇನಾ? ಇಲ್ಲ, ನಮ್ಮ ಅಣ್ಣ ಇದ್ದಾರೆ. ಅವ್ರು ನೋಡ್ಕೊಳ್ಬೇಕಲ್ಲ. ಅವ್ರ ಅಂತಂದ್ರೆ ನಮ್ ತಾಯಿ ಅವ್ರದ್ದು ಆಪರೇಷನ್ ಆಗಿದೆ ಸರ್, ಅವ್ರ ಗಂಡ್ ಮಕ್ಳು ನೋಡ್ಕೋಕ್ ಆಗೋಲ್ಲ ಸರ್, ನಾವೇ ನೋಡ್ಕೋಬೇಕೆ. ಸೊಸೆ ಇಲ್ವಾ? ಸೊಸೆ ಇದಾರೆ ಸರ್, ಆದ್ರೆ ಬರೋಲ್ಲ ಅವ್ರಿಗ. ಅದಕ್ಕಾಗಿ ಅವರು ಪ್ರೆಗ್ನೆಂಟ್ ಇದಾರೆ ಸರ್, ಪ್ರೆಗ್ನೆಂಟ್ ಇದಾರೆ, ಅದಕ್ಕಾಗಿ ಅವರು ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲವಾ ತಾಯಿ ವಿಚಾರದಲ್ಲಿ ಹೋಗ್ಬೇಕಾ ಬೇಡವಾ? ಸಿ ವಿಷಯ ಇರೋದು ಹೋಗ್ಬೇಕು ಅನ್ನೋದೇ ಧರ್ಮ. ಆದ್ರೆ ನಾ ಕೇಳಿಸ್ಕೊ, ನನ್ಗಿಲ್ಲಿ ಗಂಡನ, ಈಗ ನೀನು ನಿನ್ ತಾಯಿಗೆ ಹೋಗಿ ನೋಡ್ಕೊಳ್ಳೋ ವಿಚಾರದಲ್ಲಿ ಗಂಡ ಏನು ವಿರೋಧ ಮಾಡ್ತಾರ? ಅಂದ್ರೆ ಅವರು ಒಂಥರ ಏನಂತಾರ ಅಂದ್ರೆ, ಈಗ ಸದ್ಯ ಹೋಗು ಅಂತಾರೆ ಒಂಥರ. ಹೋಗು ಆದ್ರೆ ಇಲ್ಲಿ ನಾವು ಮನೆ ಕಟ್ತಾ ಇದೀವಲ್ಲ ಸರ್, ಅದು ನಾನು ಹೇಳ್ಬೇಕಂತಂದ್ರೆ ಏನ್ ಮಾಡ್ಬೇಕು ಏನ್ ಬೇಡ, ನನ್ಗೆ ಯಾವ ತರ ಬೇಕು ಬೇಡ ಅಂತ. ಮನೆ ಪ್ಲಾನು ಅಂತ ಹಾಕೋದು, ಈಗ ಮನೆಯವ್ರಿಗೆ ಒಪ್ಸಿದೀರಾ? ಅವರು ನೀವೇನು ಪ್ರತಿದಿನ ಮಣ್ಣು ತೊಳಿಬೇಕಾ? ಇಲ್ಲ, ಅಲ್ಲಿ ಇದ್ದು ಕಾಪಿ ಟೀ ಮಾಡ್ಕೊಡ್ಬೇಕಷ್ಟೇ, ಹೌದಲ್ವಾ? ಹೌದಲ್ವಾ? ಹಾ ಹೌದು. ಇಲ್ಲಾಂದ್ರೆ ನೀವು ಗಾರೆ ಕೆಲಸದವ್ರ ಜೊತೆ ನೀವು ಕೆಲಸ ಮಾಡ್ಬೇಕಾ?
ಇಲ್ಲ ಸರ್ ಅದಲ್ಲ. ಈಗ ನೋಡವ್ವ ಕೇಳಿಸ್ಕೋ, ಹೌದು ನೀನ್ ಅಲ್ಲಿ ಏನೇ ವಿಚಾರ ಹೇಳ್ಬೋದು, ಆದ್ರೆ ಮನೆ ಪ್ಲಾನಿಂಗ್ ಅಂದ್ರೆ ಅದು ಒಂದು ಸತಿ ಮಾಡ್ತಾರೆ ಅಥವಾ ಮಧ್ಯ ಮಧ್ಯದಲ್ಲಿ ಎಲ್ಲಾದ್ರೂ ಒಂಚೂರು ಚೇಂಜಿಂಗ್ ಇದ್ರೆ ಮಾಡ್ತಾರೆ. ಪ್ರತಿದಿನ ಕೂತ್ ಅಲ್ಲೇ ಇದ್ದು ಹೇಳಲಿಕ್ಕೆ ಏನು ಅದು ದಡ್ಡತನದಲ್ಲಿ ಕಟ್ತಾ ಇರೋ ಮನೆ ಅಲ್ಲ, ಹೌದಲ್ಲ? ವಾರಕ್ಕೆ ಪ್ರತಿದಿನ ಅಲ್ಲದೆ ಹೋದ್ರು ಈಗ ತವ್ರ ಮನೆ ಬಹಳ ದೂರನಾ? ದೂರ ಇದೆ ಸರ್. ಎಷ್ಟು ದೂರ? ಹೆಣ್ಮಕ್ಳಾದವರು ಅಕ್ಕ ನೀನು ಇಬ್ರು ಮಾತಾಡ್ಕೊಳ್ಬೇಕು. ಅಕ್ಕ ನೀನ್ 3 ದಿನ ಇರು, ನಾನು 3 ದಿನ ಇರ್ತೀನಿ. ಅಂದ್ರೆ ಈ ರೀತಿಯಲ್ಲಿ ನೀವಿಬ್ರು ಪರಸ್ಪರ ಮಾತಾಡಿಕೊಂಡು, ಈಗ ನಿಮ್ ಗಂಡ ಒಮ್ಮೆ ಹೋಗು ಅಂತಾರೆ, ಈಗ ನೀನ್ ಹೇಳ್ತಾ ಇದೀಯ ಅಯ್ಯೋ ಮನೆ ಕೆಲಸ ನಡೀತಾ ಇದೆ, ತಾಯಿ ನಾಳೆ ಸಿಗಲ್ಲವಾ? ನಿನ್ನ ಮನೆಯೂ ಮುಖ್ಯನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಈ ವಿಚಾರದಲ್ಲಿ ನಾಳೆ ನೀನು ಮತ್ತೊಂದು ಮನೆ ಕಟ್ಬೋದು, ಆದರೆ ತಾಯಿ ಸೇವೆ ಮಾಡೋದು ಮತ್ತೆ ಸಿಗೋದಿಲ್ಲ, ಹೌದಲ್ವಾ? ನಾನು ಹೇಳೋದು ನಿನ್ನ ಮನೆಯೂ ನೋಡ್ಕೊ, ನೀನು ಇಲ್ಲದೆ ಹೋದರೆ ಮನೆಯನ್ನಿಲ್ಲಲ್ಲ, ನಿನ್ನ ಗಂಡ ಮುಂದುವರಿಸ್ತಾರೆ. ಹಾಗಂತ ವಾರದ 7 ದಿನ ನೀನು ತವ್ರ ಮನೆಯಲ್ಲಿ ಇರು ಅಂತ ಹೇಳ್ತಾ ಇಲ್ಲ, ನಿನ್ನ ಅಕ್ಕ ನೀನು ಮಾತಾಡ್ಕೊಳ್ಳಿ ಅಲ್ಲಿ 3 ದಿನ. ಏನು ಈಗ ಅವ್ರು ಇರ್ತಾರೋ ಸಾಯ್ತಾರೋ ಗೊತ್ತಿಲ್ಲ, ಈಗ ನಾನು ಬದುಕಲಿ ನಿಮ್ಮ ಗಂಡ ಮುಂದೆ ಚೆನ್ನಾಗಿರಲಿ, ಆದರೆ ನಾನು ಹೇಳೋದು ಈಗ ಇವೆರಡರಲ್ಲಿ ಯಾವುದು ಅತಿ ಮುಖ್ಯ ಅಂತ ಅನಿಸಿದಾಗ ತಾಯಿನೇ, ಹೌದಲ್ಲವ? ಅದು ನಿಸ್ಸಂದೇಹವಾಗಿ, ಅಲ್ಲೇನು ಬೇರೆ ಕಾರಣ ಇಲ್ಲ. ಹೌದು ಸರ್, ತಾಯಿನೇ ಮುಖ್ಯ. ನಾನು ಹೇಳೋದು ವಾರದಲ್ಲಿ 7 ದಿನ ಅಲ್ಲದೆ ಹೋದ್ರು ನಿನ್ಗೆ ಯಾವಾಗ ಯಾವಾಗ ಸಾಧ್ಯ? ಯಾಕಂದ್ರೆ ಇದೊಂದು ಪರಿಸ್ಥಿತಿ, ತಾಯಿ ಬೇಗ ರಿಕವರ್ ಆದ್ರು ಅಂದ್ರೆ ಆಮೇಲೆ ಹೋಗೋ ಪರಿಸ್ಥಿತಿ ಏನಿರಲ್ಲ. ಇಲ್ಲ ನಿನ್ ತಾಯಿನ ಇಲ್ಲಿಗೆ ತಂದು ನೀನು ನೋಡ್ಕೊಳ್ಳೋದಾದ್ರೆ ನೋಡ್ಕೊಳ್ಳಿ, ಇಲ್ಲ ನಿನ್ನ ಅಕ್ಕನ ಮನೆಗೆ ಕಳಿಸೋದಾದ್ರೆ ಕಳಿಸಿ. ಯಾವುದೋ ಒಂದು ರೀತಿಯಲ್ಲಿ ನಿನ್ನ ತಾಯಿಗೆ ಈಗ ಸೊಸೆ ಆ ರೀತಿ ಆಗಿದ್ದಾಳೆ, ಗಂಡಸಾದವನು ನೋಡ್ಕೊಳ್ಳೋಕಾಗಲ್ಲ, ಹೆಣ್ಣು ಮಕ್ಕಳೇ ಬೇಕು ಅಂದಾಗ, ಅಂದ್ರೆ ಈ ಈ ವಿಚಾರಗಳೆಲ್ಲ ಇದಾವಲ್ಲವ, ಇವಷ್ಟು ಬೇಗ ಎಲ್ರಿಗೂ ಆ ಭಾಗ್ಯ ಸಿಗಲ್ಲ. ನಾನು ಹೇಳೋದು ನಿನಗೂ ಒಂದಿಸ ವಯಸ್ಸಾಗುತ್ತೆ, ಎಂತ ದೊಡ್ಡ ಮನೆ ಕಟ್ಟಿದ್ರು ಅಂತಿಮವಾಗ ನಮ್ ಜಾಗ ಎಲ್ಲೋ ಮೂಲೆಯಲ್ಲಿ ವಯಸ್ಸಾದ ಮೇಲೆ, ಹೌದಲ್ಲ? ಈಗ ನಿನ್ ತಾಯಿ ಆ ಜಾಗದಲ್ಲಿದ್ದಾರೆ, ಯೋಚನೆ ಮಾಡು, ಆ ತಾಯಿ ಮಲಗಿರೋ ಮಂಚ ಇದೆಯಲ್ಲ ಅಥವಾ ಆ ಜಾಗ ಇದೆಯಲ್ಲ, ತಾಯಿ ಸಾಯ್ತಾರೆ ತಾಯಿನ ಮರಿತೀರಾ, ಆ ಮಂಚ ಆ ಜಾಗ ಅಲ್ಲೇ ಇರುತ್ತೆ, ಏನಂದ್ರೆ ತಾಯಿ ಇರಲ್ಲ ಆ ಜಾಗಕ್ಕೆ ನಾವು ಹೋಗಿರ್ತೀವಿ ಅಷ್ಟೇ, ಹೌದಲ್ಲ? ಇವತ್ತು ನೀನು ಕಟ್ತಾ ಇರೋ ಮನೆ ಇದೆಯಲ್ಲವಾ, ಇವತ್ತು ನಗ್ನಗ್ತಾ ಓಡಾಡಿಕೊಂಡು ಚೆನ್ನಾಗಿ ಕಟ್ತಾ ಇದೀಯ, ಇನ್ನೊಂದು 30-20 ವರ್ಷ ಹೋದ್ಮೇಲೆ ಮನೆನೂ ಹಾಗೆ ಇರುತ್ತೆ, ಆದರೆ ನೀನು ಇಷ್ಟು ಲವಲವಿಕೆಯಿಂದ ಇರಲಿಕ್ಕಾಗಲ್ಲ, ಯಾಕಂದರೆ ದೇಹಕ್ಕೆ ಮೊಪ್ಪಾಗಲೇಬೇಕಲ್ಲ. ತಾಯಿ ವಿಚಾರದಲ್ಲಿ, ಅಣ್ಣನ ವಿಚಾರದಲ್ಲಿ, ತವ್ರ ಮನೆ ವಿಚಾರದಲ್ಲಿ 1000 ಮನಸ್ತಾಪಗಳಿರಲಿ, ಆದರೆ ರೋಗ ರುಜಿನಗಳು, ಸೂತಕದ ವಾತಾವರಣಗಳು, ಕಷ್ಟದ ದಿನಗಳು ಅಂತ ಬಂದಾಗ ನಾವು ಯಾವುದೇ ಮನಸ್ತಾಪ ಹಳೆಯ ವಿಚಾರಗಳನ್ನು ನೋಡಬಾರ್ದಂತೆ. ಹಾಗಾಗಿ ಇಲ್ಲಿ ಬೇರೆ ಯಾವುದೂ ಇಲ್ಲವ, ನಿನ್ನ ಗಂಡ ಹೇಳಲಿ ಬಿಡಲಿ, ನಿನ್ನ ತಾಯಿಯನ್ನು ಈ ಸಮಯದಲ್ಲಿ ವಾರಕ್ಕೊಂದಿನನೋ 2 ದಿನನೋ, ಯಾಕಂದರೆ ಈ ಸಮಯದಲ್ಲಿ ಅಯ್ಯೋ ದೊಡ್ಡವಳು ಬಂದ್ಲು ಚಿಕ್ಕವಳು ಯಾಕೋ ಹಿಂಗೆ ಮನೆ ಕಾರಣ ಹೇಳ್ಕೊಂಡು, ಅಂದರೆ ಆಕೆಗೆ ಆಪರೇಷನ್ ಆಗಿರೋ ನೋವು ಒಂದು ಕಡೆ, ಆದರೆ ಇಲ್ಲಿ ಮಗಳು ಬಂದು ಯಾಕೋ ನೋಡ್ಲಿಲ್ಲ ಅನ್ನೋದು ಒಂಚೂರು ಕೊರಗಾಗ್ಬಿಟ್ರೆ ಅದು ನಿನಗೆ ಶಾಪ. ಅಂದ್ರೆ ಆ ಜೀವ ಅದರಿಂದ ಉಳಿಯುತ್ತೋ ಏನಾಗುತ್ತೋ ವಿಧಿ ಯಾರು ತಪ್ಪಿಸೋಕಾಗಲ್ಲ, ಆದ್ರೆ ನನ್ನ ಪಾಲಿಗೆ ಬಂದಿದ್ದನ್ನ ನಾನು ಮನೆ ಕಾರಣ ಕೊಟ್ಟು ಈ ಏನು ಮದುವೆ ಆದಾಗ್ಲಿಂದ ಓಡಾಡು ಅಂತ ಏನು ಹೇಳಿಲ್ಲ, ಈಗೊಂದೇನೋ ಸಮಯ ಬಂದಿದೆ. ಏನಾಗಿದೆ ಅಂದ್ರೆ ನಮ್ ತಂದೆ ತಾಯಿನೇ ಹೀಗೆ ಹೇಳ್ತಾ ಇದಾರಲ್ಲ, ನಾನು ತವ್ರ ಮನೆಗೆ ಇಷ್ಟು ಮಾಡಿದ್ದೇನೆಲ್ಲ ಸರ್, ಅದು ಯಾವ ಹೆಣ್ಮಕ್ಳು ಇಷ್ಟು ತವ್ರ ಮನೆಗೆ ಮಾಡಿರೋದಿಲ್ಲ, ಅಷ್ಟು ನಾನು ತವ್ರ ಮನೆಗೆ ಮಾಡಿದ್ದೀನಿ. ಈಗೇನ್ ಎಲ್ಲಾರು ಅಂದ್ರೆ ನಮ್ಮ ತಂದೆ ತಾಯಿ ನೀ ಬರಬೇಡ, ಬರ್ದಿದ್ರು ನಾವು ಆರಾಮಿರ್ತೇವೆ, ಇರು ಒಂದ್ ಸ್ವಲ್ಪ ದಿವಸ ಮನೆ ಕಟ್ಟೋ ತನಕ ಇರು ಅಂತ ಅವ್ರು ಹೇಳೋ ಸ್ಟೇಜಿಗೆ ಬಂದಿದ್ದಾರೆ ಸರ್. ಅಂದ್ರೆ ಏನ್ ಮನೆ ಕಟ್ಟೋ ತನಕ ಇರು? ಹಾಗಲ್ಲ ಸರ್, ಅಂದ್ರೆ ನನ್ ಮದ್ವೆಕ್ಕಿಂತ ಮುಂಚೆ ನಮ್ ತವ್ರ ಮನೆಗೆ ಬಹಳ ಕಷ್ಟದಲ್ಲಿ ಇದ್ದಿದ್ನೆಲ್ಲ ಇಂಪ್ರೂವ್ ಮಾಡಿದ್ದೀನಿ ಸರ್. ಅಂದ್ರೆ ನೀನ್ ಅವರಿಗೆ ನೆರವಾಗಿದ್ದೀಯ ಅಂತ. ನೋಡವ್ವ ಈ ಸಮಯದಲ್ಲಿ ಅದನ್ನೆಲ್ಲ ಎತ್ತಿ ಹೇಳೋದು ಒಳ್ಳೇದಲ್ಲ. ನಿಮ್ ತಂದೆ ತಾಯಿ
ದೊಡ್ಡವಳನ್ನ ಪ್ರೀತಿಸ್ಲಿ, ನಿನಗೆ ಪ್ರೀತಿ ಕಡಿಮೆ ಮಾಡ್ಲಿ, ಒಟ್ನಂಗ್ ನಿನ್ ಗಂಡನ ಮನೇಲಿ ಅಷ್ಟೋ ಇಷ್ಟೋ ದೇವ್ರು ಕೊಟ್ಟಿದ್ದಾನೆ ಹೌದಲ್ಲವ. ನಾನ್ ಹೇಳೋದು ಅವ್ರಿಗೆ ಈ ಸಮಯದಲ್ಲಿ ಈಗಲೂ ಆ ಪರಿಸ್ಥಿತಿಯಲ್ಲೂ ನೀನ್ ಬರಬೇಡ ಅಂತ ಹೇಳ್ತಾರೆ ಅಂದ್ರೆ ಹೋಗ್ಬೇಡ. ಆದ್ರೆ ನಿನ್ನ ಅವಶ್ಯಕತೆ ಅಲ್ಲಿ ಇದೆ, ಅವ್ರೇನು ಬಾ ಹೋಗು ಅಂತ ಏನೂ ಅಂತಿಲ್ಲ ಅಂದಾಗ, ಕಾಯಿಲೆ ಕಷ್ಟ ಅಂದಾಗ ಕರೀದೆ ಹೋದ್ರು ಹೋಗ್ಬೇಕು ನಾವು. ಇಲ್ಲಿವರೆಗೂ ನೀನೇನ್ ಮಾಡಿದೀಯಲ್ಲವ ಅದು ಒಂದು ಲೆಕ್ಕ. ಈ ಸಮಯದಲ್ಲಿ ಏನ್ ಮಾಡ್ತೀಯಲ್ಲ ನೀನು ಅದು ಒಂದು ಲೆಕ್ಕ. ದಯವಿಟ್ಟು ನಿನ್ನ ಮನೆ ವಿಚಾರನೂ ನೋಡ್ಕೊ. ಅದ್ರ ಜೊತೆ ವಾರದಲ್ಲಿ ಎರಡು ದಿನ ನಿನ್ನ ತಾಯಿಗೋಸ್ಕರ ಮೀಸಲಿಡು. ನೀನೇನು ಅಲ್ಲೇ ಒತ್ಕೊಂಬರೋಕೆ ಹೋಗ್ತಾ ಇಲ್ಲ ಅಥವಾ ಇಲ್ಲೇ ತಂಡ ಅಲ್ಲಿ ಕೊಟ್ಟು ಬರೋಕೆ ಹೋಗ್ತಾ ಇಲ್ಲ. ಕೇವಲ ನಿನ್ನನ್ನು ಮಗುವಿದ್ದಾಗ ಅವ್ರು ನೋಡ್ಕೊಂಡಾರೆ, ಅವ್ರೀಗ ಮಗುವಿನ ಥರ ಓಡಾಡ್ಲಿಕ್ಕಾಗಲ್ಲ, ಅವ್ರನ್ನ ನೀವು ನೋಡ್ಕೊಳ್ಬೇಕಷ್ಟೇ. ಅಲ್ಲಿಗೆ ಋಣ ಮುಗಿಯುತ್ತೆ. ಆದರೆ ಮಾಡೋದೇನು ಮಾಡ್ತಿರಲ್ಲ ಅದನ್ನು ಪ್ರೀತಿಯಿಂದ ಮಾಡಿ ಅಷ್ಟೇ. ಈಗ ಮನಸ್ಸಲ್ಲಿ ನಾನು ಅವ್ರಿಗೆ ಎಷ್ಟೊಂದು ಮಾಡಿದ್ದೀನಿ, ಅವ್ರು ನನ್ನ ಹಿಂಗೆ ಅಂದ್ಬಿಟ್ರು ಅಂದರೆ ಇವುಗಳನ್ನೆಲ್ಲ ಇಟ್ಕೊಂಡು ನೀವೇನು ಸೇವೆ ಮಾಡಿದ್ರು ಅದು ಸೇವೆ ಅನ್ಸ್ಕೊಳ್ಳಲ್ವಂತೆ. ಈಗ ಒಬ್ಬ ಪೂಜಾರಿ ಅವನೇನೋ ಅಂದ್ಕೊಂಡಿದ್ದ ಪಾಪ, ಅವ್ರ ಮಗಳು ಮದುವೆಗೇನು ಹಣ ಬೇಕಿತ್ತು ಅದು ಬೇಕಿತ್ತು. ಬಟ್ ಪೂಜೆ ಮಾಡೋ ಕಾರ್ಯ, ಪ್ರತಿದಿನ ದೇವ್ರ ಪೂಜೆ ಮಾಡೋದು ಆತನ ಕೆಲಸ. ಆದ್ರೆ ಈತ ಅಂದ್ಕೊಂಡಿದ್ದೇನೋ ಆಗ್ಲಿಲ್ಲ ಅಂದ್ಕೊಂಡು ದೇವ್ರಿಗೆ ಅಭಿಷೇಕ ಮಾಡ್ಬೇಕಾದ್ರಾಗ್ಲಿಲ್ಲ, ಅಯ್ಯೋ ನಾನೇನೋ ಮಾಡ್ತೀನಿ ಆದ್ರೆ ದೇವ್ರು ನಾನು ಹೇಳಿದ್ದೇನು ಕೊಡಲ್ಲ ಅಂತ ಅಂದ್ಕೊಂಡು ಮಾಡಿದ್ರೆ ಆ ಪೂಜೆಗಳು ಫಲ ಕೊಡೋದಿಲ್ಲ. ಹಾಗೆ ಈ ಸಮಯದಲ್ಲಿ ನೀನೇನು ಆ ಮನೆಗೆ ಮಾಡಿದ್ದೀಯೋ ಅದು ನಿನ್ನ ಮಕ್ಕಳ ಕಾಲಕ್ಕೋ ಯಾರಿಗೋ ಕೊಟ್ಟಿದ್ದು ಯಾವುದು ವಾಪಸ್ ಅಲ್ಲೇ ಇರಲ್ಲವ, ಯಾವುದೋ ಒಂದು ರೀತಿಲಿ ವಾಪಸ್ ಬರುತ್ತೆ. ಈ ಸಮಯದಲ್ಲಿ ಇದು ಚರ್ಚೆ ಮಾಡೋ ವಿಚಾರನೇ ಅಲ್ಲ. ನಾನು ಹೇಳದೆ ಹೋದ್ರು ಇಲ್ಲ ಕಣವ್ವ ನಿನ್ನ ತಾಯಿ ಮನೆಗೆ ನೀನು ಹೋಗ್ಬೇಡ ಅಂದರೆ, ಇಲ್ಲ ಗುರುಗಳೇ ನಾನು ಹೋಗ್ತೀನಿ ಅದು ನನ್ನ ಕರ್ತವ್ಯ, ವಾರದಲ್ಲಿ ಎರಡು ದಿನ ಅಲ್ಲಿದ್ರು ಒಂದು ದಿನ ಆದರೂ ಹೋಗಿ ಅವ್ರ ಸೇವೆ ಮಾಡಿ ಬರ್ತೀನಿ, ಅದ್ರ ಮೇಲೆ ಬಿಟ್ಟಿದ್ದು ಅವ್ರು ಬೈಕೊಳ್ತಾರೋ ಏನು ಮಾಡ್ತಾರೋ, ನಾನು ಹೋಗಿ ಹೋಯ್ತೀನಿ, ನಾನು ಬೇಡ ಅಂದ್ರೂ ನೀನು ಹೋಗ್ತೀನಿ ಅನ್ಬೇಕು ಅಂತ ವಿಚಾರ ಇದು. ಹೌದು ಸರ್, ನಾನು ಹೋಗ್ತೀನಿ ಅಂತ ಇದ್ದೆ, ಆದ್ರೆ ಎಲ್ಲ ಬೇಡ. ಅದೇ ನೀನ್ ಇವತ್ ಫೋನ್ ಬಂತು ತಾಯಿ ಇಲ್ಲ ಅಂತ, ಏನಾಗ್ಬೇಕು ನಿನ್ ಕತೆ ನೋಡುವ. ತಿರುಪ್ತಿನೋ ಧರ್ಮಸ್ಥಳನೋ ದೇವ್ರ ಅಲ್ಲೇ ಇರ್ತವೆ, ನಾವ್ ಇನ್ನೊಂದು ವರ್ಷ ಹೋಗಿ ನೋಡ್ಬೋದು. ಆದ್ರೆ ತಾಯಿ ಅನ್ನೋ ವಿಚಾರ, ತಂದೆ ಅನ್ನೋ ವಿಚಾರ ಹಂಗಲ್ಲ. ದೇವ್ರುಗಳು ಅಲ್ಲೇ ಇರ್ತವೆ, ತೀರ್ಥಕ್ಷೇತ್ರಗಳು ಅಲ್ಲೇ ಇರ್ತವೆ. ಇವ್ರ ವಿಚಾರದಲ್ಲಿ ನೀನು ಹೋಗಿ ನಿನ್ನ ತಾಯಿ ಸೇವೆ ಮಾಡ್ತಿರೋದು ನಿನ್ನ ಮಕ್ಕಳ ಕಣ್ಣಿಗೆ ಕಾಣಬೇಕು. ಅಯ್ಯೋ ನನ್ನ ಅಜ್ಜಿಗೆ ಹಿಂಗೆ ಕಷ್ಟದಲ್ಲಿ ನನ್ನ ತಾಯಿ ಆದರೂ ನನ್ನ ತಾಯಿಗೆ ನಾವು ಆಗಬೇಕು, ಆ ಬುದ್ಧಿ ಹರಿದು ಬರುತ್ತೆ. ಈ ಸಮಯದಲ್ಲಿ ನೀನು ಸುಮ್ಮ ಕೂತ್ಕೊಂಡ್ರೆ ಬರುತ್ತೆ, ಎಲ್ಲರಿಗೂ ಸಮಯ ಬರುತ್ತೆ, ಯಾರು ಹಿಂಗೆ ಇರಲ್ಲ ಹೌದಲ್ಲ. ಅಲ್ಲಿಗೆ ಹೋದಾಗ ನಿನಗೆ ಗೌರವ ಕೊಡ್ಲಿ ಕೊಡ್ದೇನೆ ಹೋಗ್ಲಿ, ನೀನ್ ಸೇವೆ ಮಾಡ್ತೀನಿ ಅಂತ ಹೋಗು ಶುದ್ಧ ಮನಸ್ಸಿನಿಂದ. ಅವ್ರ ಮನೆ ಒಳಗಡೆನೆ ಬಿಟ್ಕೊಳ್ಳಿಲ್ವ ಬರ್ತಾ ಇರು, ಹೋಗಿ ಅಂದ್ರೆ ನಾನು ಸೇವೆ ಮಾಡಬೇಕು ಅಂತ ಅಂದ್ಕೊಂಡು ಹೋದಲ್ಲ, ಅದೇ ಪುಣ್ಯ. ಮಾಡ್ತೀಯೋ ಮಾಡಲ್ವೋ ಅದಕ್ಕೆ ಅವ್ರ ಅವಕಾಶ ಕೊಡ್ತಾರೋ ಇಲ್ವೋ ಅದ್ ಸೆಕೆಂಡ್ರಿ. ಆದ್ರೆ ಹೋಗೋದಿಕ್ಕೆ ನನಗೆ ಅನೇಕ ಕಾರಣಗಳು ತಡೀತಾ ಇದ್ದಾವೆ ಅಂತ ಅಂದ್ಕೊಳ್ಳೋಣ, ಅದು ಒಳ್ಳೇದಲ್ಲ. ಇಲ್ಲ ಸರ್, ನಾನು ಹೋದ್ರೆ ಖಂಡಿತ ಅವಕಾಶ ಕೊಡ್ತಾರೆ. ನೀನು ಹೋಗ್ಬೇಕು, ನೀನ್ ಸೇವೆ ಮಾಡು, ನಾನು ಹೇಳ್ತೀನಿ. ಇಲ್ಲಿ ಬೇರೆ ಏನು ವಿಚಾರಣೆ ಮಾಡಬೇಡ, ಯಾವುದು ಶಾಶ್ವತವಲ್ಲ, ದ್ವೇಷವೂ ಶಾಶ್ವತವಲ್ಲ, ಪ್ರೇಮವೂ ಶಾಶ್ವತವಲ್ಲ. ಅಂತಿಮವಾಗಿ ನಾವೇನು ಕೊಡ್ತೀವೋ ಅದೇ ವಾಪಸ್ ಬರುತ್ತೆ. ಅದು ನಿನ್ನ ತಾಯಿಯಿಂದಲೇ ವಾಪಸ್ ಬರದೇ ಇರ್ಬೋದು, ಬಟ್ ನಿನ್ನ ಮಕ್ಕಳಿಂದ ವಾಪಸ್ ಬರುತ್ತೆ. ಧರ್ಮ ನಂಬು, ಹಳೆ ವಿಚಾರ ಯಾವುದು ಅವ್ರು ಹಂಗಂದಿದ್ರು ಹಿಂಗಂದಿದ್ರು ಬೇಡ. ಎರಡು ದಿನ ಇರ್ತೀಯ, ಸೇವೆ ಮಾಡ್ತೀಯ, ಬರ್ತಾ ಇರ್ತೀಯ, ಏನ್ ಅಲ್ಲೇ ಇದ್ದು ಅವ್ರ ಹತ್ರ ಅನ್ನಿಸ್ಕೊಳ್ಬೇಕಾಗಿಲ್ಲ. ಅಥವಾ ನಿನ್ನ ಮನೇಲಿ ಜಾಗ ಇಲ್ದೇನೆ ಏನು ಹೋಗಿಲ್ಲ, ಕಷ್ಟಕ್ಕೆ ಹೋಗಿದ್ದೀಯ. ಅದೇ ನೀನು ನನ್ನ ಮದುವೆ ಕರೀತಾವ್ರೆ, ನಾಮಕರಣ ಕರೀತಾವ್ರೆ, ನನ್ನ ನಿಂಗೆ ಅಂದಿದ್ರು ಏನು ಮಾಡಲಿಂದ್ರೆ ಹೋಗ್ಬೇಡ ಕಣವ, ನಿನಗೆ ಬೆಲೆ ಇಲ್ಲದ ಜಾಗದಲ್ಲಿ ಹೋಗ್ಬೇಡ ಅಂತ ನಾನೇ ಹೇಳ್ತಿದ್ದೆ. ಶುಭ ಸಮಾರಂಭಗಳಿಗೆ ಕರೆದ್ರೂ ಹೋಗದೇ ಇದ್ರು ಏನು ತೊಂದರೆ ಇಲ್ಲ. ಶುಭ ಸಮಾರಂಭಗಳಿಗೆ ಹೋಗೋದೇ ಬಿಟ್ಟಿದ್ದೀನಿ ಸರ್ ಮದುವೆ. ಆದ್ರೆ ಅದಕ್ಕೆ ದೊಡ್ಡವರು ಹೇಳುವುದು, ಸುಖಕ್ಕೆ ಕರೆದ್ರು ಕೆಲವೊಮ್ಮೆ ಹೋಗ್ಬಾರ್ದು, ದುಃಖಕ್ಕೆ ಕರೀದೆ ಹೋದ್ರು ನಾವು ಹೋಗ್ಬೇಕು. ಏನ್ ಗಂಡನ ಮನೆಯಲ್ಲಿ ಏನ್ ಸಮಾರಂಭ ಇರ್ತದೆ ಅದಷ್ಟೇ ಸಮಾರಂಭ ಸರ್. ಅವ್ರ ಮನೆಗೆ ನಾ ಯಾವ ಹಬ್ಬಕ್ಕೂ ಹೋಗೋದಿಲ್ಲ. ಈ ವಿಚಾರದಲ್ಲಿ ಮತ್ತೇನು ಗೊಂದಲ ಬೇಡ.
ಅವ್ರು ನಿಮ್ಮ ಮನೆಯವ್ರಪ್ಪ ಅಥವಾ ಇನ್ಯಾರೋ ಹೇಳ್ಬೋದು, ಏ ಅವ್ರು ನಿನ್ನ ನಿಂಗೆ ಅಂದಿದ್ರು ನೀನು ಯಾಕೆ ಹೋಯ್ತೀಯ ಅಂತ. ನೀನ್ ಎರಡು ಮನಸ್ಸಿನಿಂದ ಹೋದ್ರೆ ನಿನ್ಗೆ ಒಳ್ಳೇದಾಗಲ್ಲ, ನಾನು ಈಗ್ಲೇ ಹೇಳಿರ್ತೀನಿ. ಇಲ್ಲ ಸರ್, ನೀವ್ ಹೇಳಿದಿರಲ್ಲ, ನಾನು ಹೇಳ್ತಾ ಇದ್ದೀನಿ, ಇದು ನೀನ್ ಹೇಗಾರ ತಗೊಳ್ಳವ. ನಿನಗ್ ನಾನು ಹಿಂಗೆ ಇರು ಅಂತ ಹೇಳಲಿಕ್ಕೆ ನಾನು ಯಾರು ಅಲ್ಲವ. ಆದ್ರೆ ಧರ್ಮ ಹೇಳ್ತೀನಿ, ಯಾಕಂದ್ರೆ ನಾಳೆ ನೀನು ಬದುಕು ಚೆನ್ನಾಗಿರ್ಬೇಕು, ನೀನು ಕಟ್ಟಿದ ಮನೆಯಲ್ಲಿ ನೀನು ಸುಖವಾಗಿರ್ಬೇಕು. ಗುಡಿಸ್ಲಾಗ್ಲಿ ದೊಡ್ಡ ಮನೆ ಆಗ್ಲಿ, ಅವ ಅಂತಿಮವಾಗಿ ಊಟ ಮಾಡಿ ಆದ್ಮೇಲೆ ಒಂಚೂರು ಮಲಗೋಕ್ ಜಾಗ, ಅದು ದೊಡ್ಡ ಮನೇಲಿ ಶಕೆ ಮಲಗಕಾಲ ಅಂತ ಕೆಲವೊಬ್ರು ಮನೆ ಮುಂದೆ ಬಂದು ಮಲಗ್ತಾರೆ. ಮನೆ ಕಟ್ಟಿರೋ ದೆಮ್ದಿ ಆಗಿರೋ ಕೌದಲ್ಲವ, ಮನೆ ಕಟ್ಟಬೇಕಾದ್ರೆ ಇಂಥವೆಲ್ಲ ಬರುವುದಂತೆ, ಯಾಕಂದ್ರೆ ಪರೀಕ್ಷೆ ಮಾಡಕ್ಕೆ. ಮನೇಲಿ ಯಾರಿಗೂ ಕಾಯಿಲೆ ಬರುತ್ತಂತೆ, ಏನೋ ದುಃಖದ ಬರುತ್ತಂತೆ, ಎಷ್ಟೊಂದು ಮನೆಗಳು ಅರ್ಧಾರ್ಧಕ್ಕೆ ವರ್ಷಾನುಗಟ್ಲೆ ನಿಂತಿರ್ತವೆ. ಇದನ್ನೆಲ್ಲರೂ ನೆನ್ಪಿಟ್ಟುಕೊಳ್ಳಿ, ಮನೆ ಕಟ್ಟಿ ಮುಗಿಸೋ ಅಷ್ಟರಲ್ಲಿ ನಿಮಗೆ ತುಂಬಾ ಕಷ್ಟಗಳು ಬರ್ತವೆ. ನನಗೂ ಹಾಗೆ ಅನಿಸ್ತಾ ಇದೆ ಸರ್, ತುಂಬಾ ಕಷ್ಟ ಅಂತಂದ್ರೆ. ಆದ್ರೆ ನೀವಲ್ಲಿ ಗೆಲ್ತೀರಾ, ಅಲ್ಲಿ ಏನೂ ಪ್ರಾಣ ಹಾನಿಗಳು ಆಗುವುದಿಲ್ಲ, ಆದ್ರೆ ನಿಮ್ಮನ್ನು ಪರೀಕ್ಷೆ ಮಾಡಕ್ಲಿಕ್ ಬರ್ತಾವು. ಹಾಗಾಗಿ ಇಲ್ಲಿ ನೀನ್ ಧರ್ಮ ಬಿಡಬೇಡ, ನೀನು ಹೋಗು, ನಿನ್ ಸೇವೆ ಮಾಡು, ನಿನ್ನ ಮನೆ ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ. ನಿನ್ ಮನೆಗೆ ಒಳ್ಳೇದಾಗ್ಲಿ, ಯಾವ ಕಣ್ಣು ಅಲ್ಲಿ ಬೀಳದೇನೆ ನಿನ್ ಮನೆ ಬಂಗಾರವಾಗಿ, ನಿನ್ನ ಮಕ್ಕಳು, ನಿನ್ನ ಸಂಸಾರ, ನಿನ್ನ ವಂಶ ಯಶಸ್ವಿಯಾಗಿ. ನನ್ಗೆ ಮಕ್ಕಳಿಲ್ಲ ಸರ್. ನೆಮ್ಮದಿಯಾಗಿ ಮಕ್ಕಳಿ, ನಮ್ಮ ಅಕ್ಕನ ಮಕ್ಕಳೇ ನನ್ನ ಮಕ್ಕಳು ಸರ್. ಸರಿ ಆಯ್ತು, ಮಕ್ಕಳು ಅನ್ನೋ ಭಾವನೆಗೆ ಬಂದು ನಿಂತಿದೆಯಲ್ಲವ, ಹೊಟ್ಟೆಲೆ ಹುಟ್ಟಬೇಕು ಅಂತ ಏನಿಲ್ಲ. ಹೌದು ಸರ್, ನಾನು ಅದೇ ವಿಚಾರ ಅಂದ್ರೆ ಅದೇ ತರ ವಿಚಾರ ಮಾಡ್ತೀನಿ, ನಂದೇ ಮಕ್ಕಳು ಬೇಕಂತ ಏನಿಲ್ಲ. ಆ ಮಕ್ಕಳಾದ್ರೂ ನಿನ್ನನ್ನು ಗೌರವಯುತವಾಗಿ ನೋಡ್ಕೊಳ್ಬೇಕು ಅಂದ್ರೆ ಇರ್ಬೇಕಲ್ಲವ, ನಮ್ದು ಸ್ವಲ್ಪ ಪುಣ್ಯ ಫಲ ಇರ್ಬೇಕಲ್ಲ. ತಾಯಿ ಋಣ ಮಾಡು, ತಾಯಿ ಸೇವೆ ಮಾಡು, ನಿನ್ಗೆ ಒಳ್ಳೇದಾಗ್ಲವಿ. ಬಹಳ ಖುಷಿ ಆಯ್ತು, ಯಾಕಂದ್ರೆ ನಿಮಗೊಂದು ಗೊಂದಲ ಇತ್ತೆ ಹೊರತು ನಾನು ಹೋಗಲ್ಲ ಸರ್ ಅಂತ ನೀವು ವಾದ ಮಾಡ್ಲಿಲ್ಲ, ಅದು ನಿಮ್ಮ ದೊಡ್ಡ ಗುಣ. ಇಲ್ಲ ಸರ್, ಹೋಗಲ್ಲ ಅಂತೇಳಿ ನನ್ ಮನ್ ಅಂದ್ರೆ ನಾನು ಏನ್ ವಿಚಾರ ಮಾಡಿದ್ವಿ ಅಂದ್ರೆ ಇನ್ನೊಂದ್ ಎರಡು ದಿವ್ಸ ಬೇಡ, ರಾತ್ರಿಗೆ ಫೋನ್ ಬರ್ಬೋದು ನಿಮ್ ತಾಯಿ ಇಲ್ಲ ಅಂತ, ಅರ್ಥ ಆಯ್ತಲ್ಲ. ಈ ವಿಚಾರ ಮುಂದ ತಡಿ, ಇನ್ನೊಂದೇಳು ದಿನ ಆಗ್ಲಿ, ಯಾರೋ ಪಾಪ ಬಾಣತಿ ಇದ್ದಾರೆ ಅಥವಾ ಯಾರೋ ಮೈ ನೆರೆದಿದ್ದಾರೆ, ಅವ್ರಿಗೊಂದು ಸೀರೆ ಕೊಟ್ಟು ಬರಬೇಕು ಅಂತವನು, ಬೇಕಾದ್ರೆ ಇನ್ನೆರಡು ದಿನ ಮುಂದೂಡು. ಈ ವಿಚಾರ ಮುಂದೂಡು ಬೇಡ, ಯಾಕಂದ್ರೆ ಸಾವಿನ ವಿಚಾರ, ಕಷ್ಟದ ವಿಚಾರ, ಹೌದಲ್ಲವ. ಈಗ ಡಾಕ್ಟ್ರು ಇಲ್ಲ ಆಪರೇಷನ್ ಮಾಡಲೇಬೇಕು, 7 ಲಕ್ಷ ವಂಚಿ ಅಂದರೆ 7 ಲಕ್ಷ ಇವಾಗಲ್ಲ ಕಣ, ಒಂದು 3 ದಿನ ಬಿಟ್ಟ ಆಪರೇಷನ್ ಮಾಡಲೇ, ಕಷ್ಟವನ್ನು ನೀನು ಹಂಗೆ ಮುಂದೂಡ್ಲಿಕ್ಕೆ ಆಗಲ್ಲ, ಹೌದಲ್ಲ. ಹ್ಞೂ, ಇರಲಿ, ನಿನ್ನ ದೊಡ್ಡ ಮನಸ್ಸು ತಾಯಿ, ನಿನ್ಗೆ ಒಳ್ಳೇದಾಗಲಿ, ನಿನ್ನ ಮನೆಯ ಕೆಲಸ ನಿರ್ವಿಘ್ನವಾಗಿ ಸಾಗಲಿ. ನಾನು ಹೇಳಿದ್ನಲ್ಲ, ಈ ಮಧ್ಯೆ ತುಂಬ ಕಷ್ಟಗಳು ಬರ್ತವೆ, ತುಂಬ ಭಯ, ತುಂಬ ಅವಮಾನ ಅಥವಾ ಏನೋ ಒಂದು ಭೀತಿ ಆವರಿಸುತ್ತೆ, ಏನು ಭಯ ಪಡಬೇಡ. ಇದೆಲ್ಲ ಈ ಸಮಯದಲ್ಲಿ ಇದ್ದಿದ್ದೆ, ಅದೊಂದು ಸ್ವಲ್ಪ ಗೃಹ ಪ್ರವೇಶದ ಹಂತಕ್ಕೆ ಬಂದಾದ್ಮೇಲೆ ಎಲ್ಲವೂ ನಿರ್ವಿಘ್ನವಾಗುತ್ತೆ, ಅರ್ಥ ಆಯ್ತಲ್ಲ. ಒಳ್ಳೇದಾಗ್ಲಿ, ನೆಮ್ಮದಿಯಾಗಿರು, ಶುಭವಾಗ್ಲಿ ತಾಯಿ. ಕೆಲವು ವಿಚಾರಗಳಲ್ಲಿ ಹೀಗೆ ತೀರ್ಪು ಕೊಡಬೇಕಾದ್ರೆ ಅದು ಕಷ್ಟದ್ದೋ ಸುಖದ್ದೋ ಅಂತ ಯೋಚನೆ ಮಾಡಬೇಕು. ಈಗ ನಮ್ಮ ತಮ್ಮನಿಗೆ ಹುಷಾರಿಲ್ಲ ಸರ್, ತಮ್ಮ ಸರಿ ಇರಲಿಲ್ಲ ಸರ್, ನನ್ನೇ ಬಾಯಿಗೆ ಬಂದಂಗೆ ಬೈತಿದ್ದ, ನನ್ನ ಗಂಡನ್ನು ಬೈತಿದ್ದ, ಈಗ ಅವನು ಆಕ್ಸಿಡೆಂಟ್ ಆಗಿ ಮಲಗಿದ್ದಾನೆ ಸರ್, ಈಗ ನೋಡಿ ಸರ್ ನಮ್ಮನ್ನಂಗೆಲ್ಲ ಆಡ್ಕೊಂಡ, ಇವತ್ತು ನಂಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಕಷ್ಟದಲ್ಲೂ ನಾವು ಮನಸ್ತಾಪಗಳನ್ನ ನೋಡ್ಕೊಂಡು ಕೂತ್ಕೊಳ್ಬಾರ್ದು. ಗೊತ್ತಿಲ್ಲ, ಕಷ್ಟದಲ್ಲಿ ನೀವು ಭಾಗಿಯಾಗ್ತೀರಲ್ಲ, ಅಯ್ಯೋ ನಮ್ಮ ಅಕ್ಕನಿಗೆ ನಾನು ಏನೇನು ಅಂದ್ಬಿಟ್ಟಿದ್ದೆ, ಈ ಸಮಯದಲ್ಲಿ ಆಕೆ ಅದು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ಳದೆ ಬಂದು ನನ್ನ ಪ್ರೀತಿಯಿಂದ ನೋಡ್ಕೊಳ್ಳ್ದಲ್ಲ, ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಆತನ ಮನಸ್ಸು ಪರಿವರ್ತನೆ ಆಗಬಹುದು, ಯಾರಿಗೆ ಗೊತ್ತು? ಹ್ಞೂ, ನಾವು ಅದನ್ನು ಸಾಧಿಸ್ಕೊಂಡು ಕೂತ್ಕೊಳ್ಬಾರ್ದು, ಒಳ್ಳೇದಾಗ್ಲವ.